स्वाधारं गगन सदृशं मेघवर्णं शुभांगं लक्ष्मीकांतं कमलनयनं योगिहृद्यानगम्यं वंदे विष्णुं भवभयहरं सर्वलोकैकनाथं नमामि धन्वंतरिमादिदेवं सुरासुरैर्वंदितपादपद्मं लोके जरारुग्भय मृत्युनाशं दातारमीशं विविधौषधीनां धन्वंतरि श्री महाविष्णु सन्निधानदल्लि इवत्तिन दिवस देवर इतिहासद ಒಂದೆರಡು ವಿಷಯವನ್ನು ತಮ್ಮಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. 1953 ವರದಹಳ್ಳಿಯ ಶ್ರೀ ಶ್ರೀಧರ ಸ್ವಾಮಿಗಳು ಈ ದೇವಸ್ಥಾನಕ್ಕೆ ಚಿತ್ರಿಸ್ತಾರೆ. ಅದಕ್ಕೂ ಪೂರ್ವದಲ್ಲಿ ಈ ದೇವಸ್ಥಾನವು ಬಹಳ ಅಂದರೆ ಒಂದು ಕಾಡಿನ ಮಧ್ಯದಲ್ಲಿ ಇದ್ದಂಥ ದೇವಸ್ಥಾನವಾಗಿತ್ತು. ಇಲ್ಲಿ ಹಬ್ಬ ಹರಿದಿನಗಳಲ್ಲಿ ಮಾತ್ರ ವಿಶೇಷವಾದ ಪೂಜೆಯನ್ನು ನಡೆಸಿ ಊರವರೆಲ್ಲ ಸೇರಿ ಗಿಡಗಳನ್ನೆಲ್ಲ ಕಡಿದು ಇಲ್ಲಿ ವಿಶೇಷವಾದ ಪೂಜೆಯನ್ನು ಸಲ್ಲಿಸ್ತಾ ಇದ್ರು. ಯಾಕೆಂತಂದರೆ ಹಗಲಿನಲ್ಲೇ ಸಹ ಹುಲಿ ಚಿರತೆಗಳ ಕಾಟ ಇಲ್ಲಿ ತುಂಬ ಇತ್ತು. ನಂತರ ಶ್ರೀಧರ ಸ್ವಾಮಿಗಳು ಈ ಕ್ಷೇತ್ರಕ್ಕೆ ಬಂದಾಗ ಇಲ್ಲಿಯ ವಿಶೇಷತೆಯನ್ನು ಕಂಡು ಇಲ್ಲಿಯೇ ನಿಂತು ಈ ಊರನ್ನೆಲ್ಲ ಸೇರಿಸಿ ಅದರಲ್ಲಿ ಈ ದೇವಸ್ಥಾನಗಳಲ್ಲಿ ಈ ಮೂರ್ತಿಯಲ್ಲಿ ಬಹಳ ವಿಶೇಷವಾದ ಶಕ್ತಿ ಇದೆ ಮತ್ತು ಈ ಧನ್ವಂತರಿಯ ಲಕ್ಷಣ ಇದೆ ಎಂದು ಅವರು ಪ್ರಸ್ತಾಪಿಸಿ ಊರ್ನನ್ನೆಲ್ಲ ಸೇರಿಸಿ ಇಲ್ಲಿ ಆದಷ್ಟು ಶೀಘ್ರವಾಗಿ ಈ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಬೇಕು ಮತ್ತು ಅವರೇ ಬರ್ಕೊಟ್ಟಂಥ ಒಂದು ನಿರೂಪ ಇದೆ. ಈ ದೇವಸ್ಥಾನ ನನ್ನ ಸೇವೆಯಂತೆ ಭಾವಿಸಿ ನೀವು ಹಸ್ತಪರಾಸ್ತಗಳಿಂದ ಧನ ಸಂಗ್ರಹಣೆ ಮಾಡಿ ಈ ದೇವಸ್ಥಾನವನ್ನು ಆದಷ್ಟು ಶೀಘ್ರವಾಗಿ ಜೀರ್ಣೋದ್ಧಾರ ಮಾಡಬೇಕು, ಇದರಿಂದ ಲೋಕವೇ ಉದ್ಧಾರ ಆಗ್ತದೆ ಅಂತ ಅವರು ಬರ್ಕೊಟ್ಟ ಪ್ರಕಾರವಾಗಿ ಅದೇ ವರ್ಷ ಒಂದೂವರೆ ವರ್ಷದಲ್ಲಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲಾಗಿತ್ತು. ಮತ್ತು 2003 ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿಗಳು ಈ ದೇವಸ್ಥಾನಕ್ಕೆ ಬಂದರು. ಇಲ್ಲಿ ಈ ಮೂರ್ತಿಯನ್ನು ಪ್ರತ್ಯೇಕ ಚಿತ್ರವನ್ನು ನೋಡಿ ಇಲ್ಲಿ ಧನ್ವಂತರಿಯ ಸ್ವರೂಪ ಇದ್ದರಿಂದ ಇದರ ವೀಕ್ಷಣೆಗಾಗಿ ಇದರ ಮುಂದಿನ ಹಾಗೂ ಹಿಂದಿನ ಭಾವಚಿತ್ರವನ್ನೆಲ್ಲ ಸಂಗ್ರಹಣೆ ಮಾಡಿ ಮೂರ್ತಿ ಶಿಲ್ಪಿಗಳನ್ನು ಕರೆಸಿ ಇಲ್ಲಿ ಇದನ್ನು ಧನ್ವಂತರಿಯ ಸ್ವರೂಪ ಇದ್ದುದರಿಂದ ಎಲ್ಲ ಕಡೆಯಲ್ಲೂ ಸಹ ಇದರ ವಿಶೇಷತೆಯನ್ನು ಪ್ರಸಾರ ಮಾಡಿದರು. ಮತ್ತು ಈ ಧನ್ವಂತರಿಯ ವಿಗ್ರಹದಿಂದ ಆಗುವಂತಹ ಅನುಕೂಲಗಳು ಹಾಗೂ ಋಷಿಮುನಿಗಳು ಸ್ಥಾಪಿಸಿದಂಥ ಈ ವಿಗ್ರಹದ ಬಗ್ಗೆ ಪ್ರಶ್ನಾಭಾಗವನ್ನು ಸಹ ಇಲ್ಲಿ ನಡೆಸಲಾಗಿತ್ತು. ಇದಕ್ಕೆ ವಿಶೇಷವಾಗಿ ಧನ್ವಂತರಿ ಆರಾಧನೆ ಮಾಡಿದ ಬಗ್ಗೆ ದಾಖಲೆಗಳು ಹಾಗೂ ಇಲ್ಲಿ ಸುಮಾರು ರೋಗ ನಿವಾರಣೆಗೋಸ್ಕರವಾಗಿ ಬಂದಿರತಕ್ಕಂಥ ವ್ಯಕ್ತಿಗಳನ್ನು ಸಂಪರ್ಕ ಮಾಡಿದರೆ ಆಗಲೂ ಸಹ ತುಂಬ ಜನರು ಇಲ್ಲಿ ವಿಶೇಷವಾಗಿ ಹೇಳಿಕೊಂಡು ಕಡಿಮೆ ಆದ ಬಗ್ಗೆ ದಾಖಲೆಗಳು ಸಹ ಸಿಕ್ಕಿತ್ತು. ಮತ್ತು ಇಲ್ಲಿ ಸಾಧಾರಣ 2003 ತನಕನೂ ತುಂಬ ಸಾಧಾರಣ 1000 ಧನ್ವಂತರಿ ಹವನಗಳು ಇಲ್ಲಿ ವಿಶೇಷವಾಗಿ ನಡೆಸ್ತಾ ಇದ್ದಾವೆ. ಮತ್ತು ಅದು ಅಲ್ಲದೆ ವಾರ್ಷಿಕವಾಗಿ ಆಷಾಢ ಶುದ್ಧ ಏಕಾದಶಿಯಲ್ಲಿ ಲಕ್ಷ ತುಳಸಿ ಅರ್ಚನೆ ಹೀಗೆ ಮುಂತಾದ ಒಳ್ಳೊಳ್ಳೆ ಧಾರ್ಮಿಕ ಕಾರ್ಯಕ್ರಮಗಳು ಈ ಒಂದು ಸಂಧಿಯಲ್ಲಿ ನಡೀತಾ ಇದ್ದಾವೆ. ಮತ್ತು ಸಕಲ ಭಕ್ತರಿಗೂ ಸಹ ಒಳ್ಳೆಯದನ್ನು ಮಾಡ್ತಾ ಇದ್ದಾನೆ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಬಗ್ಗೆ ಹೇಳಬೇಕಂತಂದರೆ ಮೂರ್ತಿ ಶಿಲ್ಪದ ಪ್ರಕಾರ
ಸುಮಾರು 6ನೇ ಶತಮಾನದ ವಿಗ್ರಹ ಅಂತ ಇದನ್ನ ಮೂರ್ತಿಶಿಲ್ಪಿಗಳು ಹೇಳುತ್ತಾರೆ ಅಂದ್ರೆ ಗಂಗರ ಕಾಲದಲ್ಲಿ ಕೆತ್ತನಾಗಿದೆ ಇದು ಅಂತ ಇದು ಬಲಗೈಯಲ್ಲಿ ಅಮೃತ ಕಲಶ ಇದೆ ಅಮೃತ ಕಲಶಕ್ಕೆ ದಳಗಳು ಚೆನ್ನಾಗಿ ದಳಗಳ ಕೆತ್ತಲಾಗಿದೆ ಮತ್ತು ಬಲಗೈಯಲ್ಲಿ ಚಕ್ರವನ್ನ ಕೆತ್ತಲಾಗಿದೆ ಬಲಗೈ ಚಕ್ರವನ್ನ ಧರಿಸಿದ್ದಾರೆ ಮತ್ತು ಎಡಗೈಯಲ್ಲಿ ಶಂಖವನ್ನ ಧರಿಸಿದ್ದಾನೆ ಮತ್ತು ಅಗ್ನಿ ಸ್ವರೂಪವಾದಂತ ದಳಗಳನ್ನು 32 ಹೆಸರುಗಳನ್ನು ಕೆತ್ತನಾಗಿದೆ ಪ್ರಭಾವಳಿಗಳ ರೂಪದಲ್ಲಿ ಮತ್ತು ಪಾಣಿಪೀಠದಲ್ಲೂ ಸಹ ಷೋಡಶ ಅಂದರೆ 16 ದಳಗಳನ್ನು ಕೆತ್ತನೆ ಮಾಡಿದ್ದಾರೆ ಇದು ಸುಮಾರು 4 ಅಡಿ ಎತ್ತರದಲ್ಲಿದೆ ಮತ್ತು ವಿಶೇಷವಾಗಿ ಈ ದೇಗುಲಕ್ಕೆ ಒಳನಾಡಿಗಳು ಹಾಗೂ ಹೊರನಾಡಿಗಳನ್ನು ಮಾಡಲಾಗಿದೆ ಇಲ್ಲಿ ಪ್ರತಿನಿತ್ಯ ನೈವೇದ್ಯಕ್ಕಾಗಿ ಅನ್ನ ಪಾಯಸ ಹಾಗೂ ಇನ್ನಿತರ ಫಲಗಳನ್ನು ನೈವೇದ್ಯ ಮಾಡಲಾಗುತ್ತದೆ ಪ್ರತಿನಿತ್ಯ ಪೂಜೆ ಹಾಗೂ ವಿಶೇಷ ಹಬ್ಬಹರಿದಿನಗಳಲ್ಲಿ ವಿಶೇಷವಾಗಿ ಮೂರು ಹೊತ್ತು ಪೂಜೆಯನ್ನು ಇಲ್ಲಿ ನಡೆಸಲಾಗುತ್ತದೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಸದಾ ನಡೆಯುತ್ತಾ ಇರ್ತದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಆಷಾಢ ಶುದ್ಧ ಏಕಾದಶಿಯಲ್ಲಿ ಲಕ್ಷ ತುಳಸಿ ಅರ್ಚನೆ ಹಾಗೂ ಇದು ವರ್ಧಂತಿ ಉತ್ಸವದಲ್ಲಿ ಧನ್ವಂತರಿ ಮಹಾ ಯಾಗಗಳು ಇನ್ನು ತುಂಬ ಮಹಾಗಣಪತಿ ಸಂಬಂಧವಾಗಿ ಅಷ್ಟದ್ರವ್ಯ ಗಣಹವನಗಳು ಎಲ್ಲ ವಿಶೇಷವಾಗಿ ನಡೀತಾರೆ ಮತ್ತು ವಿಶೇಷವಾಗಿ ಸಾರ್ವತ್ರಿಕವಾಗಿ ಎಲ್ಲ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇರ್ತವೆ